ಪುನೀತ್ ರಾಜ್ಕುಮಾರ್ ಅವರ ಒಂದು ಬ್ರೇಕ್ ಸಿನಿಮಾ ಅಪ್ಪು ನೀವು ಮಾಡಿದ್ದೀರಾ? ಅಪ್ಪು ಅಭಿ ಅವರು ಕಂಟಿನ್ಯೂ ಮಾಡಿದ್ದೀರಿ ಸರ್. ಆಕಾಶ್ ಎಲ್ಲ ಆಕಾಶ್ ಎಲ್ಲ ಪವರ್ ಸ್ಟಾರ್ದು ಅಂತೂ ತುಂಬ ಮಾಡಿದ್ದೀನಿ. ಯಾವುದಾದ್ರೂ ನೆನಪು ಶೇರ್ ಮಾಡ್ಬೋದಾ? ನೆನಪುಗಳು ಅವರು ಬಿಡಿ ಸರ್, ಅವರು ಒಂಥರ ಸೆಕೆಂಡ್ ಅಣ್ಣವರೇ. ನಿಜವಾಗ್ಲೂ ಅಣ್ಣವರು ಅಷ್ಟೇ ಇದಿರ್ತದೆ, ಎಲ್ಲಿ ಕಂಡ್ರೂ ಒಂಥರ. ನಮ್ಮ ಮನೆಗೆ ನನ್ನ ಮಕ್ಳು ಬರ್ತಾರಾಗೆಲ್ಲ ನಮ್ಮ ಮನೆಗೆ ಬಂದವರೆ, ಯಾರು ಪುನೀತ್ ಸರ್ ಬಂದಾರೆ, ಪುನೀತ್ ಆಮೇಲೆ ಇವರು ಸುಮಾರು ಜನ ಎಲ್ಲ ಬಂದಾರೆ ನಮ್ಮ ಮನೆಗೂ. ಒಂದು ಎಷ್ಟು ಕಡೆ ಬಿರಿಯಾನಿ ತಿಂದಿರಲ್ಲ ಸರ್ ಅವರು, ಈಗಲೇ ನೆನೆಸ್ಕೊಳ್ತಾರೆ, ಅಣ್ಣ ನಿಮ್ಮ ಮನೆಗೆ ಬಿರಿಯಾನಿ ಸೂಪರ್ ಅಂತ. ನಾನು ಹೆಂಗೆ ಈಗ ತಿಂದಿದ್ದು ಕಣ್ಣೀರು ಹಾಕ್ಬಿಟ್ಟೆ. ಅವ್ರು ಎಷ್ಟು ಕಡೆ ತಿಂದಿಲ್ಲ, ಎಷ್ಟು ದುಡ್ಡಿಲ್ಲ ಅವ್ರ ಹತ್ರ, ಈಗ ನೆನಪು. ನಾನು ಅಣ್ಣವ್ರ ಸಮಾಧಿ ಹತ್ರ ಅವ್ರು ಊಟ ಬಳಸ್ತಾ ಇದ್ರು, ಬಂದ ಇದು ಊಟ ಬಳಸ್ತಾ ಇದ್ರು. ನಾನೇನು ಮಾಡಿದೆ, ಹಿಂಗೆ ಹೋಗ್ಬಿಟ್ಟು ಅವ್ನು ತಟ್ಟೆ ಎತ್ಕೊಡ್ತಿದ್ದಿಲ್ಲ, ನಾನು ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅವ್ನು ಈ ಕಡೆ ಬಂದು ನಾನು ಹೋಗಿ ನಿಂತ್ಕೊಂಡು ತಟ್ಟೆ ಎತ್ಕೊಡ್ತಾ ಇದ್ದೆ. ಅವ್ರು ಊಟ ಆಗ್ತಾ ನನ್ನ ನೋಡಿಲ್ಲ ಆಗ್ತಾಯಿದ್ರು, ನೆಕ್ಸ್ಟ್ ನೋಡಿದ್ರೆ ಹಿಂಗೆ ನನ್ನ ನೋಡಿದ್ರು, ಹಿಂಗೆ ಎಲ್ಲ ತಡಗಳು ಅಣ್ಣ ಯಾವಾಗ ಬಂದೆ ಅಂತ ತಕೊಂಡ್ರು. ಅದೇ ಸಂತೋಷ, ಹೀರೋಗಳು ನಮ್ಗೆ ಯಾರು ಏನು ಕೊಡೋದು ಬೇಡ, ಅದು ಖುಷಿಯಾಗಿ ಮಾತಾಡ್ತಾರೆ ನೋಡಿ. ಕೆಲವರು ಏನು ಮಾಡ್ತಾರೆ, ಅವನ ಹಂಗೆ ನೋಡಿಬಿಟ್ಟು ಕೆಲವುಗಳು ಏನು ಮಾಡ್ತಾರೆ, ಇಲ್ಲ ಅಂದ್ಬಿಡು ಅಂತಾರೆ, ಆಮೇಲೆ ಬರೋಕ್ಕೆ ಹೇಳ್ತಾರೆ. ಹಿಂಗೆಲ್ಲ ಕೆಲವು ಮಾಡ್ತಾರೆ, ಅದಕ್ಕೆ ಹೋಗ್ಬಾರ್ದು ಯಾರ ಹತ್ರ ಕೇಳೋಕೆ ಹೋಗ್ಬಾರ್ದು. ಕಷ್ಟ ಅನ್ನೋದು ಏನೋ ಕಷ್ಟ ಆಗಿದೆ ಸರ್. ನಾವು ಏನು ಗೊತ್ತಾ, ಒಂದು ಕೇಳಬೇಕಾದ್ರೆ ನಮ್ಮ ಅತಿ ಪರಿಚಯ ಇರೋ ಹತ್ರ ಕೇಳಬಾರ್ದು, ಬಿಡು ಅವ್ನು ನನ್ನ ಪರಿಚಯ ಇದ್ದಾನೆ ಅಂತಬಿಟ್ಟು ಅಲ್ಲಿ ಹೋಗ್ಬಾರ್ದು. ನೀವು ಪರಿಚಯ ಇಲ್ಲೋ ಹತ್ರ ಹೋಗ್ಬಿಟ್ಟು ಸರ್ ನನಗೆ ಹಿಂಗಿದೆ ಹಿಂಗಿದೆ ಅಂತಬಿಟ್ಟು ಏನಕ್ಕೆ ಅವ್ನು 10 ರೂಪಾಯಿ ಕೊಡಿದಲ್ಲಿ ಒಂದು 2 ರೂಪಾಯಿ ಕೊಟ್ಟು ಕಳಿಸ್ತಾನೆ ಸರ್ ಅವನು. ಅಮ್ಮ ಏನಾದರೂ ಒಂದು ಕಷ್ಟ ಹೇಳಿ, ಪರಿಚಯ ಹತ್ರ ಹೋದರೆ ಯಾವ ಕೆಲಸಗಳು ಆಗೋಲ್ಲ. ಅವ್ರು ಏನು ಮಾಡ್ತಾರೆ, ಯಾವಾಗಲೂ ಏನೋ ಹೇಳಿರ್ತಾನೆ ಅದನ್ನ ಎತ್ಕೊಳ್ಳಿ ಇದನ್ನ ಎತ್ತು, ಯಾಕೆ ಸರ್ ಅಲ್ಲಿ ಹೋಗಿ ಜನ ನೋಡಬೇಕು ಎಲ್ಲಿದ್ದೀರ ಸರ್, ಚೆನ್ನಾಗಿದೆ ಸರ್, ಓಕೆ ಸರ್, ಓಕೆ ಸರ್, ಸಿಕ್ಕೋಣ ಸರ್, ಸರ್ ಊಟ ಮಾಡಿದೆ ಸರ್, ಈಗಲೇ ಮಾಡ್ಕೊಂಬಂದೆ, ತುಪ್ಪ ತೊಗೊಂಡು ಸುಮ್ಮನೆ ಹೋಗ್ಬಿಡು, ಇನ್ನು ಕೂಡ ಹೋಗಿ ಒಂದು ಗ್ಲಾಸ್ ನೀರು ಕುಡೀರಿ ಸರ್, ಏನು ಸರ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ತೀವಾ, ಒಂದೊತ್ತು ಊಟ ಎಲ್ಲ ಏನು ಹೆಚ್ಚು ಕಡಿಮೆ ಆಗ್ತೀವಾ, ಸ್ವಲ್ಪ ಸಳ್ಕೊಳ್ಬೇಕು ನಾವು.